ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಿಮಗೆ ಈಸಿಯಾಗಿ ಯಾವ ರೀತಿ ಎಗ್ ಬುರ್ಜಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಸಿಂಪಲಾಗಿ ಒಂದು ಮೂರೇ ಐಟಮ್ ಯೂಸ್ ಮಾಡಿ ನೀವು ಯಾವ ರೀತಿ ಈಸಿಯಾಗಿ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನಾನು 4 ಮೊಟ್ಟೆ ತೊಗೊಂಡಿದ್ದೀನಿ, 3-4 ಆನಿಯನ್ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ, 1 MTR ಮ್ಯಾಜಿಕ್ ಮಸಾಲ ಪ್ಯಾಕೆಟ್ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಮ್ಮ ಮನೇಲಿ ಯೂಸ್ ಮಾಡೋವಂತಹ ಖಾರದ ಪುಡಿ, ಇಷ್ಟೇ ಸಾಮಗ್ರಿಗಳನ್ನ ಬಳಸಿ ನಾವು ಮಾಡ್ಬೋದು. ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಆಲ್ರೆಡಿ ನಿಮಗೆ ಚಪಾತಿ ಕೂಡ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ, ಇನ್ನೇನಿದ್ರು ಇದು ಎಗ್ ಬುರ್ಜಿ ಮಾಡಿದ ತಕ್ಷಣ ಅದನ್ನು ಬೇಯಿಸ್ಕೊಂಡ್ರೆ ಆಯ್ತು, ಅಷ್ಟೇ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಸೊ ಇದಕ್ಕೆ ನಾವು ಮೊದಲಿಗೆ 3-4 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ಆಲ್ರೆಡಿ ಇವಾಗ ಇದು ಡೀಪ್ ಫ್ರೈ ಆಗಿದೆ. ಸೊ ಇವಾಗ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಬಿಡೋಣ. ನೀವು ಯಾವುದೇ ರೀತಿ ಪುಡಿ ಬಳಸಲ್ಲ ಅಂದರೆ ಜಸ್ಟ್ ಇದ್ರ ಜೊತೆಗೇ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಮುಗಿದು ಅಷ್ಟೇ. ಸೊ ಅದು ಕೂಡ ಸಿಂಪಲಾಗಿ ಚೆನ್ನಾಗಿರುತ್ತೆ. ಇನ್ನೊಂದು 5 ನಿಮಿಷ ನೋಡಿ, ಈರುಳ್ಳಿ ಎಲ್ಲ ಫುಲ್ ಬ್ರೌನಿಷ್ ಆಗಿದೆ. ಟೊಮೊಟೊನ ಕೂಡ ಒಂದು 5 ನಿಮಿಷ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ, ಯಾಕಂದರೆ ಹಸಿಯಾದ ಸ್ಮೆಲ್ ಏನಿರುತ್ತಲ್ವ ಅದು ಇರಬೇಕು. ಇವಾಗಲೇ ಈ MTR ಮ್ಯಾಜಿಕ್ ಮಸಾಲ ಏನಿದೆಯೋ ಅದನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ 1 packet. ಸೊ ಅದ್ರ ಜೊತೆಗೆ ಮನೇಲಿ ಏನು ಯೂಸ್ ಮಾಡ್ತೀವಲ್ವ ಸಾಂಬಾರ್ಗೆಲ್ಲ ಖಾರದ ಪುಡಿ, ಅದು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ 1 spoon ತೊಗೊಂಡಿದ್ದೀನಿ. ಸೊ ಇವಾಗಲೇ ಈ ಪುಡಿ ಎಲ್ಲ ಆ್ಯಡ್ ಮಾಡೋದ್ರಿಂದ ಅದು ತುಂಬ ಗ್ರೇವಿ ಥರ ಆಗುತ್ತೆ. ಸೊ ಅದಾದ ನಂತರ ಎಗ್ ಹಾಕಿದ್ರೆ ಸೊ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಖಾರದ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದ್ರ ಪ್ರಕಾರ ಹಾಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಸ್ವಲ್ಪ ಸ್ಪೈಸಿ ಇಷ್ಟ ಹಾಗಾಗಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ನೀರು ಹಾಕೋಂಗಿಲ್ಲ, ನೀರು ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ ಥರ ಆಗುತ್ತೆ. ಸೊ ಒಬ್ಬರೊಬ್ಬರು ಈ ಥರ ಗ್ರೇವಿ ಮಾಡ್ಕೊಂಡು ಸ್ವಲ್ಪ ನೀರಲ್ಲಿ ಕುದಿಸ್ಬಿಟ್ಟು ಏನು ಬೇಯಿಸಿರೋ ಮೊಟ್ಟೆಲಿ ಕೂಡ ಆ್ಯಡ್ ಮಾಡ್ತಾರೆ, ಆ ರೀತಿಯೂ ನೀವು ಮಾಡ್ಕೊಳ್ಬೋದು, ಅದು ಎಗ್ ಗ್ರೇವಿ ಥರ ಆಗುತ್ತೆ. ಸೊ ಇದು ಸಿಂಪಲಾಗಿ ಯಾವುದೇ ರೀತಿ ಬೇಯಿಸ್ತಲೆ ಇಮಿಡಿಯೇಟಾಗಿ ಮಾಡ್ಬೇಕು ಅಂದರೆ ಈ ಥರ ನೀವು ಬೇಕಾದ್ರೆ ಮಾಡ್ಕೊಳ್ಬೋದು. ನೋಡಿ ಒಳಗಡೆ ಫುಲ್ ಡೀಪ್ ಫ್ರೈ ಆಗಿದೆ. ಇನ್ನೊಂದು 5 ನಿಮಿಷ ಬಿಟ್ಟು ಮೊಟ್ಟೆ ಒಡೆದು ಹಾಕ್ಬಿಡೋಣ. ಸೊ ಇವಾಗ ಆಲ್ರೆಡಿ ಇದು ಡೀಪ್ ಫ್ರೈ ಆಗಿದೆ, ಇವಾಗ ಇದಕ್ಕೆ ಮೊಟ್ಟೆ ಒಡೆದ್ಬಿಟ್ಟು ಹಾಕ್ಬಿಡೋಣ. ನೋಡಿ ಇವಾಗೆಲ್ಲ ಮೊಟ್ಟೆ ಎಲ್ಲ ಒಡೆದು ಹಾಕಿದ್ದೀನಿ. ಸೊ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮೊಟ್ಟೆ ಎಲ್ಲ ಒಡೆದಾಕಿದ ತಕ್ಷಣ ಫುಲ್ಲು ನೀಟಾಗಿ ಡೀಪ್ ಫ್ರೈ ಆಗಬೇಕು. ಸೊ ಡೀಪ್ ಫ್ರೈ ಆದರೆ ರೆಡಿ ಆಯಿತು. ಸೊ ಫೈನಲಿ ಇದೆಲ್ಲ ಆದಮೇಲೆ ಚಪಾತಿ ಜೊತೆಗೆ ಸರ್ವ್ ಮಾಡಿ ಯಾವ ರೀತಿ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ
ನನಗೆ ಕಮೆಂಟ್ಸಲ್ಲಿ ತಿಳಿಸಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೊ ಆಗ್ತಾ ಇದೆ ಫೈನಲಿ, ಒಂದು 5 ನಿಮಿಷ ನೀಟಾಗಿ ಫ್ರೈ ಮಾಡಿದ್ರೆ ಸೊ ಆಗುತ್ತೆ. ಸೊ ಫುಲ್ ಎಲ್ಲ ಫಿನಿಷ್ ಆದಮೇಲೆ ನಾನು ಯಾವ ರೀತಿ ಆಗಿದೆ ಅಂತ ನಿಮ್ಗೆ ತೋರಿಸ್ತೀನಿ. ಹಲೋ ಹಾಯ್ ಫ್ರೆಂಡ್ಸ್, ಫೈನಲಿ ಇವಾಗ ಬಿಸಿ ಬಿಸಿ ಚಪಾತಿ ಮತ್ತು ಎಗ್ ಬುರ್ಜಿ ರೆಡಿಯಾಗಿದೆ. ಸೊ ನೋಡಿ ಹೇಗಾಗಿದೆ ಅಂತ, ತುಂಬ ಚೆನ್ನಾಗಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ, ಈಸಿ ಮೆಥಡಲ್ಲೇ ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.